ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂದರೆ UUCMSದಲ್ಲಿ ತಾವು ಯಾವ ರೀತಿ ಈಗ ಎಕ್ಸಾಮ್ಸ್ ರಿಸಲ್ಟ್ ಬಂದಿರ್ತದಲ್ಲ, ಆ ರಿಸಲ್ಟ್ ಬಂದಂಥ ಯಾವ ತಮ್ಮ ಸಬ್ಜೆಕ್ಟನ್ನು ಯಾವ ರೀತಿ ತಾವು ರೀವ್ಯಾಲ್ಯುವೇಷನ್ ಅಥವಾ ರೀಚೆಕ್ ಯಾವ ರೀತಿ ತಾವು ಹಾಕಬೇಕು, ಆಮೇಲೆ ಫೋಟೋ ಕಾಪಿ ಕೂಡ ಯಾವ ರೀತಿ ತರಿಸ್ಬೇಕು ಅಂಥೇಳಿ ನಾವೊಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಯಾವುದೇ ಒಬ್ಬ ಸ್ಟೂಡೆಂಟ್ಸು ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಫ್ರಂಟ್ ಪೇಜ್ ಓಪನ್ ಆಗ್ತದೆ ರೀ. ಅಂದರೆ ನಿಮಗೆ ನಿಮ್ಮ ಒಂದು UUCMS ಐ ಡಿ ನಂಬರು ಮತ್ತು ಆಮೇಲೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಫ್ರಂಟ್ ಪೇಜ್ ಓಪನ್ ಆಗ್ತದೆ. ತಾವು ಆವಾಗ ಯಾವ ರೀತಿ ಕ್ಲಿಕ್ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಓಕೆ ಇಲ್ಲಿರುವಂಥ ಒಂದು ಇಲ್ಲಿ ಗೆರೆ ಕಾಣಿಸುತ್ತಲ್ಲ, ಈ ಮೂರು ಗೆರೆ ಇರುತ್ತೆ ಇಲ್ಲಿ ನೀವು. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ಮೂರು ಗೆರೆ ಏನು ಬರ್ತಾವಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದೆ ಆದರೆ ಸೊ ನೆಕ್ಸ್ಟು ಅಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿರಿ. ಆಪ್ಷನ್ ಬಂದಾಗ ಹೋಮ್ ಅದ, ಸ್ಟೂಡೆಂಟ್ ಅದ, ಅಕಾಡೆಮಿಕ್ಸ್ ಅದ. ತಾವೇನು ಮಾಡ್ಬೇಕಂದ್ರೆ ಅಕಾಡೆಮಿಕ್ಸ್ ಅಥವಾ ಎಕ್ಸಾಮ್ಸ್ ಮೇಲೆ, ಓಕೆ ಎಕ್ಸಾಮ್ಸ್ ಮೇಲೆ ನೋಡಿರಿ. ಇಲ್ಲಿ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಅದ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅದ, ಸ್ಟೂಡೆಂಟ್ ಫೀ ಪೇಮೆಂಟ್ ಅದ. ತಾವು ಇಲ್ಲಿ ತಾವೇನು ಮಾಡ್ಬೇಕು ರೀ, ಕ್ಲಿಕ್ ಮಾಡಬೇಕು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಮೇಲೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೋಡಿ, ಇದು BCOMದದ. ತಾವು BAದು ಇದೇ ರೀತಿ ತಮಗೇನು ಬರ್ತದಪ್ಪ ಅಂದ್ರೆ ಒಂದು ಫ್ರಂಟ್ ಪೇಜ್ದಲ್ಲಿ ಬರ್ತದೆ. ಸೊ ಅದು BA ಇರಲಿ BCOM ಇರಲಿ, ಓಕೆ ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ, ಯಾವುದೇ ಕೋರ್ಸ್ ಆದರೂ ಕೂಡ ತಮಗೆ ಆ ರೀತಿ ಬರ್ತದೆ. ಇದು BCOMದದ. ಸೊ ಇಲ್ಲಿ ನೋಡಿರಿ ಸೆಕೆಂಡ್ ಸೆಮಿಸ್ಟರ್ದು, ಓಕೆ ಇಲ್ಲಿ ಥರ್ಡ್ ಸೆಮಿಸ್ಟರ್ದೇನು ರಿವ್ಯಾಲ್ಯೂಯೇಷನ್ ಬರೋಂಗಿಲ್ಲ, ಇನ್ನೂ ನೋಟಿಫಿಕೇಷನು ಬಂದಿಲ್ಲ. ಓಕೆ ಇಲ್ಲಿ ಸೆಕೆಂಡ್ ಸೆಮ್ದು ಈಗ ಆಲ್ರೆಡಿ ಬಂದದಸ್ BCOM ಹುಡುಗರ್ದು. ಸೊ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ನೋಡಿರಿ, ಅಪ್ಲೈ ರಿವ್ಯಾಲ್ಯೂಯೇಷನ್ ಅಂತ ಹೇಳಿದೆ. ಓಕೆ ಅಪ್ಲೈ ರಿವ್ಯಾಲ್ಯೂಯೇಷನ್, ಅಪ್ಲಿಕೇಶನ್, ಎಕ್ಸಾಮ್ ಯು ರಿವ್ಯಾಲ್ಯೂಯೇಷನ್, ನೋಟಿಫಿಕೇಶನ್, ಈ ರೀತಿ ಬರ್ತದೆ. ನಾವೀಗ ರಿವ್ಯಾಲ್ಯೂಯೇಷನ್ ಮಾಡಬೇಕು. ಓಕೆ ರಿವ್ಯಾಲ್ಯೂಯೇಷನ್ ಆಗಬೇಕಾದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕು ರೀ, ಅಪ್ಲೈ ರಿವ್ಯಾಲ್ಯೂಯೇಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸ್ವಲ್ಪ ಲೇಟ್ ಆಗ್ತದೆ. ಓಕೆ ಈ ರೀತಿ ನಿಮಗೆ ಏನಾಗ್ತದಪ್ಪ ಅಂದರೆ ಒಂದು ತಮ್ಮದು ಪೋರ್ಟಲ್ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡಿರಿ ಟೋಟಲಿಂಗ್ 260 ರುಪೀಸ್ ಅದ, ಫೋಟೋ ಕಾಪಿ 640, ಅಂದರೆ ಫೋಟೋ ಕಾಪಿ ಬೇಕಂದ್ರೆ 640 ರುಪೀಸ್ ಕಟ್ಟಬೇಕು, ರಿವ್ಯಾಲ್ಯೂಯೇಷನ್ 510. ಸೊ ಈ ರೀತಿ ಏನಪ್ಪ ಫೀ ಸ್ಟ್ರಕ್ಚರ್ ಕೂಡ ಇಲ್ಲಿ ಕೊಟ್ಟಿರ್ತಾನೆ ಅವನು. ಓಕೆ ಇಲ್ಲಿ ನೋಡಿರಿ ರೀಟೋಟಲಿಂಗ್ ಟೋಟಲ್ ಅಂದರೆ ಒಂದು ಸ್ವಲ್ಪ ಏನು ಮಿಸ್ಟೇಕ್ ಆಯಿತಂದ್ರೆ ರೀಟೋಟಲ್ ಮಾಡಲಿಕ್ಕೆ 260, ಫೋಟೋ ಕಾಪಿ ಬೇಕಪ್ಪ ಅಂದರೆ 640, ರಿವ್ಯಾಲ್ಯೂಯೇಷನ್ ಮಾಡಬೇಕಪ್ಪ ಅಂದರೆ 510 ರೂಪಾಯಿ ಚಾರ್ಜಸ್ ಆಗ್ತದೆ. ಸೊ ಇಲ್ಲಿ ತಮ್ಮೆಲ್ಲ ಸಬ್ಜೆಕ್ಟ್ಸ್ಗಳು ಬಂದಿರ್ತಾವೆ. ಈಗ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟ್ ಅದ, ಓಕೆ ಇಂಗ್ಲೀಷ್ ಅದ. ಸೊ ತಮಗೇನು ಮಾಡಬೇಕು, ಫೋಟೋ ಕಾಪಿ ಬೇಕಂದ್ರೆ ಫೋಟೋ ಕಾಪಿ ಅಥವಾ ರಿವ್ಯಾಲ್ಯೂಯೇಷನ್ ಅಂದರೆ ರಿವ್ಯಾಲ್ಯೂಯೇಷನ್. ಈಗ ಉದಾಹರಣೆಗಾಗಿ ಫೋಟೋ ಕಾಪಿ ಬೇಕಂದ್ರೆ ತಾವು ಇಲ್ಲಿ ಆಪ್ಷನ್ ಇನ್ನೂ ಬಂದಿಲ್ಲ, ರೀಟೋಟ್ಲಿ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ನೋಡಿರಿ, ಇಲ್ಲಿ ರೀಕೌಂಟ್ಲಿಂಗ್ 1260. ಓಕೆ ಫೋಟೋ ಕಾಪಿ ಬೇಕಂದ್ರೆ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ, ಆಯ್ತಂದ್ರೆ ಇಲ್ಲಿ ಇದೇ ರೀತಿ ಚೋಕ್ ಬಾಕ್ಸ್ ಬರ್ತದೆ. ಸೊ ಇಲ್ಲಿ ಏನದಾವಲ್ಲ ಈ ರೀತಿ ಚೋಕ್ ಬಾಕ್ಸ್ ಈ ಕಾಲಮ್ದಲ್ಲಿ ಕೂಡ ಬರ್ತದೆ, ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟ್ಲಿಂಗ್. ಯಾಕಂದರೆ ಈಗ ಪ್ರೊವಿಷನಲ್ ಬಿಟ್ಟಾನಲ್ಲ, ಅದಕ್ಕೆ ರೀಟೋಟ್ಲಿಂಗ್ ಅಂತೇಳಿ ಬಿಡ್ತಾನೆ. ಸೊ ತಮಗೆ ಎಕ್ಸಾಕ್ಟ್ ರಿಸಲ್ಟ್ ಬಿಟ್ಬಳಕ್ಕೆ ಫೋಟೋ ಕಾಪಿ ಅಥವಾ ರಿವ್ಯಾಲ್ಯೂಯೇಷನ್ ಕೊಟ್ಟರು ಕೊಡ್ಬೋದು. ಓಕೆ ಸೊ ನೋಡಿರಿ ಒಂದು ಸಬ್ಜೆಕ್ಟ್ ಅಂತ ಹಾಕಿವಿ ಅಥವಾ ಎರಡು ಸಬ್ಜೆಕ್ಟ್ ಹಾಕಿದ್ರು ಕೂಡ ಅದೇನಾಗ್ತೈತಿ 520, ಈ ರೀತಿ ಏನಾಗ್ತೈತೆ ಅಂದರೆ ಆ್ಯಡ್ ಆಗೋದು. ತಾವು ಈ ರೀತಿ ಏನು ಮಾಡ್ಬೋದು ರೀ, ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟ್ಲಿಂಗ್ ಅಥವಾ ಫೋಟೋ ಕಾಪಿಯನ್ನು ತರಿಸ್ಕೋಬಹುದು ರೀ. ಸೊ ಆಮೇಲೆ ಏನು ಮಾಡ್ಬೇಕು ರೀ, ಲಾಸ್ಟಿಗೆ ಪೇ ಫೀ. ಓಕೆ ಪೇ ಫೀ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಕೇಳ್ತದೆ ಅದು, ಆರ್ ಯು ಶೂರ್ ವಾಂಟ್ ಟು ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಫೀ ಅಂತೇಳಿ ಎಸ್ ಕೊಟ್ಟರೆ ಅಂದರೆ ತಾವು ಎಸ್ ನಾನು ನೋ ಕೊಡ್ತೀನಿ. ಓಕೆ ನಾನು ನೋ ಅಂತೇಳಿ ಕೊಡ್ತೀನಿ, ತಾವು ಎಸ್ ಕೊಟ್ಟೆ ಅಂದರೆ ಎಸ್ ನೋ ಅಂತಂದಾಗ ಹೊಳೆ ಬರ್ತದೆ. ಎಸ್ ಅಂದ ತಕ್ಷಣ ಏನಾಗ್ತೈತೆ ಅಂದರೆ ಪೇಮೆಂಟಿಗೆ ಹೋಗ್ತೈತೆ ರೀ. ತಾವು ಏನು ಮಾಡ್ಬೋದು ಅಂದರೆ ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಏನೇನಾಗ್ತೈತೆ ಅದು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗ್ತದೆ. ಓಕೆ ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಯಾವುದೇ ಮತ್ತು ಹೊಸ ಯೂನಿವರ್ಸಿಟಿದು ಏನೋ ಬಂದರೂ ಕೂಡ ನಾವು ವಿಡಿಯೋ ಮಾಡಿ ಹಾಕ್ತೀವಿ, ಅವಾಗ ಅವ್ರಿಗೆ ನಿಮಗೇನಾಗ್ತದೆ ರೀ ನೋಟಿಫಿಕೇಶನ್ ಬರ್ತದೆ. ಸೊ ಏನೋ ಡೌಟ್ ಇದ್ದರೂ ಕೂಡ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ನಂಬರು 7760499234 ಆಗಿರ್ತದೆ. ಏನೋ ಬೇಕು ಅಂದ್ರೆ ಏನೋ ಮಾಹಿತಿ ಬೇಕಂದ್ರೂ ಕೂಡ ತಾವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಧನ್ಯವಾದಗಳು.